ವೀಕ್ಷಕರೇ, ನಿಮ್ಮ ಬಳಿ ಏನಾದರೂ ಈ ಶ್ರಮ ಕಾರ್ಡು ಇತ್ತು ಅಂತಂದ್ರೆ ನಿಮಗೆ ಸಿಗುತ್ತೆ ಬರೋಬ್ಬರಿ 3,000 ರೂಪಾಯಿ ಪ್ರತಿ ತಿಂಗಳು. ಹೌದು ವೀಕ್ಷಕರೇ, ಇದೊಂದು ನಿಜವಾಗಿರುವಂತಹ ಇನ್ಫಾರ್ಮೇಷನ್ನು. ತುಂಬ ಜನರು ಕೇಳ್ತಾ ಇದ್ರಿ, ಸರ್ ಹೀಗೆ ಒಂದು ಸ್ಕೀಮ್ ಇದೆ ಅಂತೆ, ಬಟ್ ಅದು ರಿಯಲ್ ಅಲ್ವಂತೆ ಅಂತ ಕೇಳ್ತಾ ಇದ್ರಿ. ಇಲ್ಲ ವೀಕ್ಷಕರ, ಇದು 101% ರಿಯಲ್ ಆಗಿರುವಂತಹ ಇನ್ಫಾರ್ಮೇಷನ್ನು. ಯಾರ್ಯಾರ ಬಳಿ ಈ ಶ್ರಮ ಕಾರ್ಡ್ ಅನ್ನೋದು ಇದೆ ಅವರು ಎಲ್ಲರಿಗೂ ಕೂಡ ಇದೊಂದು ಖುಷಿಯ ವಿಚಾರ. ನೋಡಿ, ಇದು ಡೈರೆಕ್ಟಾಗಿ ಪ್ರಧಾನಮಂತ್ರಿಯವರೇ, ಅಂತಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದು ಒಂದು ಸ್ಕೀಮ್ ಆಗಿರುವಂಥದ್ದು. ಹಾಗಾಗಿ ಇದರಲ್ಲಿ ಏನೂ ಕೂಡ ಗೊಂದಲ ಇರೋದಿಲ್ಲ. ಇವೆಲ್ಲವನ್ನು ನಿಮಗೆ ಲೈವ್ ಪ್ರೂಫ್ ಸಮೇತ ಎಲ್ಲವನ್ನು ಕೂಡ ನಾನಿಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಮಾಹಿತಿಯೊಂದಿಗೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ. ಇದರಲ್ಲಿ ನಿಮಗೆ ಈ 3,000 ರೂಪಾಯಿ ಹಣವನ್ನು ಯಾವ ರೀತಿ ಪಡೆದುಕೊಳ್ಳುವುದು, ಜೊತೆಗೆ ನಿಮ್ದೇನಾದರೂ ಈ ಶ್ರಮ ಕಾರ್ಡ್ ಇಲ್ಲ ಅಂತಂದರೆ ನೀವು ನಾನು ಹೇಳಿದ ರೀತಿ ಮಾಡಿದರೆ ನೀವೇ ಅದನ್ನ ಅಪ್ಲೈ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಈಸಿ ಆಗಿರುತ್ತೆ. ಒಂದೇ ಒಂದು ಕ್ಲಿಕ್ ಮುಖಾಂತರ ನೀವು ಈ ಶ್ರಮ ಕಾರ್ಡನ್ನು ಪಡೆದುಕೊಳ್ಳಬಹುದು. ಇದನ್ನ ಯಾವ ರೀತಿ ಪಡೆದುಕೊಳ್ಳಬಹುದು ಮತ್ತು ಇದನ್ನ ಯಾರ್ಯಾರು ಪಡೆದುಕೊಳ್ಳಬಹುದು, ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡೆದುಕೊಳ್ಳಬಹುದು, ಬಟ್ ಇದನ್ನ ಹೇಗೆ ಪಡೆದುಕೊಳ್ಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರ, ಈ ಶ್ರಮ ಕಾರ್ಡ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮನ್ನ ಒಂದು ಫೈಂಡ್ ಔಟ್ ಮಾಡುತ್ತೆ. ಇವಾಗ ಆಧಾರ್ ಕಾರ್ಡು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಇದು ಕೂಡ ಇರುತ್ತೆ. ಬಟ್ ಇದನ್ನ ನಾವು ಯಾವ ರೀತಿ ಅಪ್ಲೈ ಮಾಡೋದು, ಜೊತೆಗೆ ಈ 3,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ನಾವು ಯಾವ ರೀತಿ ಪಡೆದುಕೊಳ್ಳಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರು, ಇವೆಲ್ಲವನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನು ಮಾತ್ರ ಕೊಡ್ತೇವೆ, ಅದು ಬಿಟ್ಟು ಯಾವುದೇ ರೀತಿ ಫೇಕ್ ನ್ಯೂಸನ್ನು ನಾವು ನಮ್ಮ ಚಾನಲ್ನಲ್ಲಿ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವು ನಮ್ಮನ್ನು ನಂಬಬಹುದು, ಇದರಿಂದ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಜೊತೆಗೆ ನೋಡಿ, ಇವಾಗಾಗಲೇ ಯಾರು ಈ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ಕೇವಲ 500 ಲೈಕ್ಸನ್ನು ನಿಮ್ಮಿಂದ ಕೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಲೈಕ್ ಮಾಡಿಬಿಟ್ಟೆ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ವಾಚ್ ಮಾಡಿ. ಓಕೆ ವೀಕ್ಷಕರೇ, ನೋಡಿ ಈ ಶ್ರಮ ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮತ್ತು ಈ ಶ್ರಮ ಕಾರ್ಡಿಂದ 3,000 ರೂಪಾಯಿ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಜಸ್ಟ್ ಸಿಂಪಲ್ಲು, ನಿಮ್ಮ ಕ್ರೋಮ್ ಬ್ರೌಸರ್ಗೆ ನೀವು ಬನ್ನಿ. ಬಂದುಬಿಟ್ಟು ಇಲ್ಲಿ ಈ ಶ್ರಮ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೇನೆ ನೋಡಿ, ಇಲ್ಲಿ ಈ ಶ್ರಮ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಒನ್ನು ನಿಮಗೆ ಒಂದು ಲಿಂಕ್ ಕಾಣುತ್ತೆ. ಲಿಂಕ್ ಅಂದರೆ ಒಂದು ವೆಬ್ಸೈಟ್, ಇದು ಬ್ಲೂ ಕಲರಲ್ಲೇ ಕಾಣಿಸುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕೂಡ ಅದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಏನು ಮಿಸ್ಟೇಕ್ ಮಾಡಬಾರ್ದು ಅಂತಂದರೆ ಇಲ್ಲಿ ಟ್ರಿಬಲ್ ಡಾಟ್ ಇದೆ ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಇವೆಲ್ಲವೂ ಕೂಡ ಓಪನ್ ಆಗುತ್ತೆ ಈ ವೆಬ್ಸೈಟು, ಇಲ್ಲ ಅಂತಂದರೆ ನಿಮಗೆ ಇದು ಬೇರೆ ಥರನೇ ಓಪನ್ ಆಗುತ್ತೆ. ಹಾಗಾಗಿ ಡೆಸ್ಕ್ಟಾಪ್ ಸೈಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇವಾಗ ನೆಕ್ಸ್ಟು ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಆನ್ ಈ ಶ್ರಮ ಅಂತ ಒಂದು ಲಿಂಕ್ ಕಾಣುತ್ತೆ. ಜೊತೆಗೆ ನೀವೇನಾದರೂ 3,000 ರೂಪಾಯಿ ಹಣವನ್ನು ಪಡಿಬೇಕು ಅಂತಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿರಬೇಕು. ಇವಾಗ ರಿಜಿಸ್ಟರ್ ಆದರೆ ಮಾತ್ರ ಇಲ್ಲಿ 3,000 ರೂಪಾಯಿ ಹಣ ಅನ್ನೋದು ನಿಮಗೆ ಬರುತ್ತೆ. ಇಲ್ಲಿ ಇವರು 3,000 ರೂಪಾಯಿ ಹಣ ಅನ್ನೋದು ಕೊಡ್ತಾ ಇದ್ದಾರೆ, ಬಟ್ ಇವರು ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹೌದು, ಇದೊಂದು ನಿಜವಾಗ್ಲೂ ಕೊಡ್ತಾ ಇದ್ದಾರೆ, ಬಟ್ ರೂಲ್ಸ್ ಏನು ಅಂತ ಇಲ್ಲಿ ನೋಡೋದಾದರೆ ಫಾರ್ ಪೆನ್ಷನ್ ಆಫ್ RS 3,000 ಫರ್ ಮಂತ್ ಅಂತ ಹೇಗೆ ಹಾಕಿದ್ದಾರೆ. ರಿಜಿಸ್ಟರ್ ಆಫ್ ಮಂಧನ್ ಡಾಟ್ ಇನ್ ಅಂತಂದರೆ ಈ ವೆಬ್ಸೈಟ್ನಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದೀರಾ ಅಂತಂದರೆ ಈ ಶ್ರಮ ಕಾರ್ಡ್ ಯಾರ್ಯಾರು ಇದ್ದಾವೆ ಅವ್ರಿಗೆಲ್ಲರಿಗೂ ಕೂಡ ಇವರು ತಿಂಗಳಿಗೆ 3,000 ರೂಪಾಯಿ ಹಣವನ್ನು ಕೊಡ್ತಾರಂತೆ. ಅದು ಯಾವ ರೀತಿ ಅಂತ ಇವಾಗ ನಾನು ತಿಳಿಸಿಕೊಡ್ತೇನೆ. ಇವಾಗ ನೀವು ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, 3,000 ರೂಪಾಯಿ ಯಾವ ರೀತಿ ಪಡಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ ನೋಡಿ, ಇಲ್ಲಿ ಏನೋ ಬಂತು, ಇದನ್ನ ಸ್ಕಿಪ್ ಮಾಡಿ. ಓಕೆ ವೀಕ್ಷಕರೇ, ನೋಡ್ತಾ ಇರ್ಬೋದು ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಇನ್ ಗೌರ್ಮೆಂಟ್ ಸ್ಕೀಮ್ ಮ್ಯಾನ್ ಫಾರ್ ಓಲ್ಡ್ ಏಜ್ ಪ್ರೊಟೆಕ್ಷನ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆಫ್ ಶಾಪ್ ಕೀಪರ್ಸ್ ರಿಟೈಲ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪರ್ಸನ್ಸ್ ಅಂತ ಇವರು ಹೇಳಿದ್ದಾರೆ. ಇದಕ್ಕೆ ಎಲಿಜಿಬಿಲಿಟಿ ಏನು ಇರಬೇಕು ಅಂತ ನೋಡೋದಾದರೆ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಶಾಪ್ ಓನರ್ಸ್, ರಿಟೈಲ್ ಓನರ್ಸ್ ಮತ್ತು ಅದರ್ಸ್ ಏನಾದರೂ ಅಂದರೆ ಇವಾಗ ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಏನಾದರೂ ನೀವು ಮಾಡ್ತಾ ಇರಬೇಕು, ಅಥವಾ ರಾಟಿ ಹೊಲೆಯೋದು ಇನ್ ಬೇಕಾದ ಮಾಡಿಗರು ಎಲ್ಲ ಕೂಡ ಬರುತ್ತೆ, ಅದು ಇದು ಅಂತಲ್ಲ, ಬಟ್ ಗೌರ್ಮೆಂಟು ಟ್ಯಾಕ್ಸ್ ಪೇಯರು ಆಗಿರಬಾರ್ದು. ಓಕೆ ಇವಾಗ ನೆಕ್ಸ್ಟು ಎಂಟ್ರಿ ಏಜ್ ಬಿಟ್ವೀನ್ 80 to 40, ಇಲ್ಲಿ 18 to 40 ಒಳಗೆ ನಿಮ್ಮ ವಯಸ್ಸು ಇರಬೇಕಾಗುತ್ತೆ. ಮತ್ತು ಇಲ್ಲಿ ಟರ್ನ್ ಓವರ್ ಶುಡ್ ನಾಟ್ ಎಕ್ಸೀಡ್ ಆರ್ 1.5 crore ಅಂತಂದರೆ ಇಲ್ಲಿ ನಿಮ್ಮದು ಟರ್ನ್ ಓವರು 1.5 crore ಮೇಲೆ ಇರಬಾರ್ದು ಅಂತ ಹೇಳಿದ್ದಾರೆ. ಅಷ್ಟಂತೂ ಯಾರ್ದು ಕೂಡ ಇರೋದಿಲ್ಲ, ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಫೀಚರ್ಸ್ ನೋಡೋದಾದರೆ ಅಶ್ಯೂರ್ಡ್ ಪೆನ್ಷನ್ ಆಫ್ RS 3,000 ಫರ್ ಮಂತ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇವರು ನಿಮಗೆ ಪ್ರತಿ ತಿಂಗಳು ಕೂಡ ಇಲ್ಲಿ 3 months ಕೊಡ್ತಾರೆ ಅಂತಲೇ ಹೇಳಬಹುದು ನೋಡಿ. ಅದರ ಜೊತೆಗೆ ವ್ಯಾಲಂಟರಿ ಆ್ಯಂಡ್ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅಂತ ಇದನ್ನ ಹೇಳ್ತಾರೆ, ಮತ್ತು ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಹೇಳ್ತಾರೆ. ಇಲ್ಲಿ ಇವರು ಏಜು 18 to 40 ಒಳಗೆ ಇವರು ಮೆನ್ಷನ್ ಮಾಡಿರುವಂಥದ್ದು ಇದೊಂದು ಅಚ್ಚರಿಯಾಗಿದೆ. ಹೌದು ವೀಕ್ಷಕರೇ, 18 ನಾರ್ಮಲ್ಲು, ಬಟ್ ಇಲ್ಲಿ 40 ಯಾಕೆ ಇಷ್ಟೊಂದು ಕಡಿಮೆ ಮಾಡಿದರೆ ಅಂತ ನೀವು ಕೇಳಬಹುದು. ಇವ್ರು ಯಾಕೆ ಇಷ್ಟು ಕಡಿಮೆ ಮಾಡಿದ್ದಾರೆ ಅಂತಂದರೆ ಅಲ್ಲೂ ಕೂಡ ಒಂದು ರೀಸನ್ ಇದೆ. ಈ 3,000 ರೂಪಾಯಿ ಹಣ ಅನ್ನೋದು ನಿಮಗೆ ಬರುತ್ತೆ, ಬಟ್ ಇದು ಬರಬೇಕು ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ.
ನೀವಿಲ್ಲಿ ಎಲಿಜಿಬಿಲಿಟಿ ನೋಡೋದಾದ್ರೆ ನಿಮಗಿಲ್ಲಿ ಇಷ್ಟ ಈ ಮೂರು ಎಲಿಜಿಬಿಲಿಟಿ ಇದ್ರೆ ಸಾಕು ನೀವು ಇದನ್ನ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಅಂತಂದರೆ ಕೇಳಬಹುದು ಅರ್ಹತೆ ಅಂದಂಗೆ, ಇದನ್ನು ಅಪ್ಲೈ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳ್ದಂಗೆ ಅದಕ್ಕೆ ಎಲಿಜಿಬಿಲಿಟಿ ಅಂತ ಹೇಳ್ತಾರೆ. ವೀಕ್ಷಕರೇ ನೋಡಿ, ಇದೇ ರೀತಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ನು ನೋಡಿ, ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು. ಮತ್ತು ಈ ಶ್ರಮ ಕಾರ್ಡನ್ನು ನೀವು ಒಂದೇ ಕ್ಲಿಕ್ಕಿನ ಮುಖಾಂತರ ನೀವು ಅರ್ಜಿ ಸಲ್ಲಿಸಿ ಇನ್ಸ್ಟೆಂಟಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದು ಏನೂ ಕೂಡ ಟೈಮ್ ತಗೊಳ್ಳೋದಿಲ್ಲ. ಇವಾಗ ಇದನ್ನ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಸಿಂಪಲ್ಲು ನೀವು ಮೇನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಓಕೆ, ಇವಾಗ ನಾನು ಮೇನ್ ವೆಬ್ಸೈಟ್ಗೆ ಬಂದೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಈ ಶ್ರಮ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಇಲ್ಲಿ ಸಿಂಪಲ್ಲು ಇವ್ರು ಕೇಳುವಂತಹ ಎಲ್ಲ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ CSC ಸೆಂಟರ್ ಅಂತ ಇರುತ್ತೆ, ನಿಮ್ಮ ನಿಯರು ಅಲ್ಲಿ ಹೋಗಿಬಿಟ್ಟು ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ನೀವೇ ಇದನ್ನ ಅಪ್ಲೈ ಮಾಡ್ತೀರಾ ಅಂತಂದರೆ ಏನೇನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಳಿ. ಇದನ್ನೇ ನೀವು ಕನ್ನಡದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕನ್ನಡದಲ್ಲೇ ಓದ್ಕೋಬಹುದು. ನೀವು CSC ಸೆಂಟ್ರಲ್ಲಿ ಹೋದರೂ ಕೂಡ ಏನು ತುಂಬ ಪೇ ಮಾಡಬೇಕಾಗಿ ಇರೋದೇನೂ ಇರೋಲ್ಲ, ತುಂಬ ಕಡಿಮೆ ಅಮೌಂಟಿಂದ ನೀವು ಇದನ್ನ ಮಾಡ್ಕೊಳ್ಬಹುದು. ಜೊತೆಗೆ ಈ ವಿಡಿಯೋ ನಾನೇನು ಮಾಡಿದ್ದೇನೆ, ಈ ವಿಡಿಯೋ ಕೆಳಗಡೆ ಈ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತಾನೆ, ನೀವು ಅಲ್ಲಿ ಹೋಗಿಬಿಟ್ಟು ಈ ವೆಬ್ಸೈಟು ಏನು ಹೇಗೆ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲವನ್ನು ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ತಿಳ್ಕೋಬಹುದು. ವೀಕ್ಷಕರ, ಇದೇ ರೀತಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ಗೋಸ್ಕರ ಈಗಲೇ ಯಾರೇನು ಅಪ್ಡೇಟ್ ಅಲರ್ಟ್ ಕಂಡ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಮತ್ತು ಜೊತೆಗೆ ಬೆಲ್ ಐಕಾನ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತು ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ತಗೊಂಡು ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ.